ಹೋಗ್ತಿದ್ದ 2000 ಮುಖಬೆಲೆ ಹಾಗೂ 100 ಮುಖಬೆಲೆಯ ನೋಟುಗಳು ತುಂಬಿದ್ದ ಟ್ರಂಕ್ ವಿಜಯಪುರ ನಗರದ ಇಂಡಿನಾಕ ಬಳಿ ಪತ್ತೆಯಾಗಿದೆ. ಅಪರ ಡಿಸಿ ಪ್ರಸನ್ನ ಹಾಗೂ ತಹಶೀಲ್ದಾರ್ ರವಿಚಂದ್ರ ನೇತೃತ್ವದಲ್ಲಿ ಇಂಡಿ ರಸ್ತೆಯ ಬಿಜ್ಜರ್ಗಿ ಶೋರೂಮ್ ತಪಾಸಣಾ ವೇಳೆ ಟಾಟಾ ಸುಮೋ ವಾಹನದಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದ 2000 ಮುಖಬೆಲೆ ಹಾಗೂ 100 ಮುಖಬೆಲೆಯ ನೋಟುಗಳು ತುಂಬಿದ್ದ ವಾಹನ ಚಾಲಕ ಹಾಗೂ ಮತ್ತೋರ್ವನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಯಾರಿಗೆ ಸೇರಿದ ಹಣ ಹಾಗೂ ದಾಖಲಾತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿರುವ ಅಧಿಕಾರಿಗಳು ವಶಕ್ಕೆ ಪಡೆದು ಸಂಪೂರ್ಣ ಮಾಹಿತಿ ಪಡೆದು ಹಣ ಸಾಗಾಟದ ಕುರಿತು ತಿಳಿಸಲಾಗುವುದು ಎಂದು ಡಿಸಿ ಎಸ್ಬಿ ಶೆಟ್ಟಣ್ಣವರ್ ಹೇಳಿಕೆ ನೀಡಿದ್ದಾರೆ. ಇಂಡಿ ತಾಲೂಕಿನ ಅರ್ಜುನಗಿ ಗ್ರಾಮದ ಗೈರ್ ಪೀರ್ ಸಾಬ ದೇವರ ಜಾತ್ರಾ ನಿಮಿತ್ತ ನಡೆದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಈ ಸಂದರ್ಭದಲ್ಲಿ ಭೀಮನಗೌಡ ಬಿರಾದರ್ ಮಾತನಾಡಿ, ಯುವಕರು ದುಶ್ಚಟಗಳಿಗೆ ಮೊರೆ ಹೋಗದೆ ಕ್ರೀಡೆಯಲ್ಲಿ ಭಾಗಿಯಾಗಬೇಕು, ಆಗ ಸದೃಢವಾಗಿ ಇರಲು ಸಾಧ್ಯ ಎಂದು ಹೇಳಿದರು. ಕಬಡ್ಡಿ ಪಂದ್ಯದಲ್ಲಿ ಪ್ರಥಮ ಬಹುಮಾನ ಪಡೆದವರಿಗೆ 5000 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ ಪಡೆದವರಿಗೆ 2500 ರೂಪಾಯಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಲಾಲಭಾಷಾ ಚಬನೂರ್ ಅಧ್ಯಕ್ಷ ಸ್ಥಾನ ವಹಿಸಿದ್ದರು ಹಾಗೂ ವಿವಿಧ ಮುಖಂಡರು ಭಾಗವಹಿಸಿದ್ದರು. ವಿದ್ಯುತ್ ಕಂಬ ದುರಸ್ತಿ ವೇಳೆ ವಿದ್ಯುತ್ ತಗುಲಿ ಲೈನ್ ಮ್ಯಾನ್ ಗಂಭೀರ ಗಾಯಗೊಂಡಿರುವ ಘಟನೆ ನಡೆದಿದೆ. ಮುದ್ದೇಬಿಹಾಳ ತಾಲೂಕಿನ ತಾಳಿಕೋಟಿ ಪಟ್ಟಣದ ಎಸ್ಕೆ ಡಿಗ್ರಿ ಕಾಲೇಜು ಎದುರು ವಿದ್ಯುತ್ ಕಂಬಕ್ಕೆ ಹತ್ತಿಕೊಂಡಿದ್ದ ಗಿಡ ಕತ್ತರಿಸುವ ವೇಳೆ ವಿದ್ಯುತ್ ಪ್ರಸಾರವಾಗಿ ಕಂಬದ ಮೇಲೆ ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ಲೈನ್ ಮ್ಯಾನ್. ವಿದ್ಯುತ್ ಶಾಕ್ನಿಂದ ಕಂಬದ ಮೇಲೆ ಕುಳಿತಿದ್ದ ಲೈನ್ ಮ್ಯಾನ್ ಬಸವನ ಬಾಗೇವಾಡಿ ತಾಲೂಕಿನ ತಡಲಗಿ ಗ್ರಾಮದ ರಮೇಶ್ ಹೊನ್ನಾರೆಡ್ಡಿ ಎಂದು ಗುರುತಿಸಲಾಗಿದೆ. ರಮೇಶ್ನನ್ನು ಕೆಳಗಿಳಿಸಲು ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಟ್ಟರು. ವಿದ್ಯುತ್ ಕಂಬ ದುರಸ್ತಿಗೆ ರಮೇಶ್ ತೆರಳಿರೋದು ಗೊತ್ತಿದ್ರೂ ನಿರ್ಲಕ್ಷ್ಯದಿಂದ ವಿದ್ಯುತ್ ಪ್ರಸಾರ ಮಾಡಿದ ಅಧಿಕಾರಿಗಳಿಂದ ಈ ಅವಘಡ ನಡೆದಿದ್ದಕ್ಕೆ ಜನರು ಹಿಡಿಶಾಪ ಹಾಕಿದರು. ಗಂಭೀರವಾಗಿ ಗಾಯಗೊಂಡ ರಮೇಶ್ನನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು ಜಿಟಿವಿ ಕನ್ನಡದ ಕೊಡುಗೆ.